ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಗುಳ್ಳ ಗೆದ್ರು, ಹೈಕೋರ್ಟಲ್ಲಿ ನಾನೇ ಗೆಲ್ಲೋ ಹಾಗೆ ಮಾಡಿದ್ರಿ. ಹಾಗೆ ಆ ದೇವಯ್ಯನ ಮೇಲಿರೋ ಸಿವಿಲ್ ದಾವಾನು ಹೇಗಿದ್ರು ಕೋರ್ಟ್ ಖರ್ಚು ಸೇರಿ 3,678 ರೂಪಾಯಿಗೆ ಡಿಗ್ರಿ ತಗೊಂಡಾಯ್ತಲ್ಲ. ಡಿಗ್ರಿ ತಗೊಂಡ್ರಿ, ಆದ್ರೆ ಕಂತು ಕೊಪ್ಕೋಬಾರ್ದಾಗಿತ್ತು. ಅದು ಕೋರ್ಟ್ ತೀರ್ಮಾನ, ಏನ್ ಮಾಡೋಕ್ಕಾಗುತ್ತೆ. ಹೇಗಿದ್ರು ಡಿಫಾಲ್ಟರ್ ಆಗಿದ್ದಾನೆ, ಮುಂದೇನ್ ಮಾಡ್ಬೇಕು ಅದ್ ಮಾಡಿದ್ರೆ. ಎಡವಿ ಬಿದ್ದು ಒಂದ್ ತಲೆ ಮೇಲೆ ಕಲ್ಲೆತ್ತಾಕಿ ಕತೆ ಮುಗಿಸ್ದಾಗೆ ಅಯ್ಯನ್ನ ಮಟ್ಟ ಹಾಕ್ತೀನಿ, ಕೈಗೆ ಕೋಳ ತೊಡಿಸ್ತೀನಿ ಅಂತ ಹೇಳಿದ್ದು ಗುಡ್ಡ ಗುದ್ದಿ ಕೈ ನವಸ್ಕೊಂಡಂಗ ಆಯ್ತು. ಏನ್ ಮಾಡೋದು, ನಮ್ಮ ಅದೃಷ್ಟ ಚೆನ್ನಾಗಿಲ್ಲ. ಅದಲ್ಲ ಕಡ್ಗುಳ್ಳ, ಸುಗ್ರೀವನ್ ಕೋಟ ಹತ್ತಿದ್ರೆ ಹೆಂಗೆ? ಸುಗ್ರೀವನ್ ಕೋಟಲ್ಲೂ ಹಳ್ಳಿ ಮಂಕೆ, ಸುಪ್ರೀಂ ಅಮ್ಮನ್ ಕೋರ್ಟು ಅಲ್ಲಿಗೆ ಹೋಗೋಣ ಅಂತ ಗುಳ್ಳ. ಅದೆಲ್ಲ ಆಮೇಲೆ ಯೋಚನೆ ಮಾಡವ. ತಕೊಳ್ಳಿ, ನಾನ್ ತಾವಿರೋದಿಷ್ಟೇ. ಹೊಟ್ಟೆಗೇನಾದ್ರೂ ಆಧಾರ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ ತಾವಾಗ ಬನ್ನಿ, ಟಿಕೆಟ್ ತಗೊಂಡಿರ್ತೀನಿ. ನೀನೇನ್ ಮಾಡ್ತೀಯೋ ಹೊಟ್ಟೆಗೆ? ನನಗೆ ಹಸುವಿಲ್ಲ. ಪಾಪ, ಕೈನಾಗ ದುಡ್ಡಿದ್ದಾಗ ನೋಟ್ ನೋಟ್ನೇ ಬಾಚ್ಕೊಡ್ತಿದ್ದ, ಇರೋದು ಎಷ್ಟು ಅಂತ ಕಾಣುತ್ತೆ. ಅದ್ ಸರಿ, 2 ರೂಪಾಯಿನಲ್ಲಿ 4 ಜನ ಹೆಂಗಪ್ಪ ಹೊಟ್ಟೆ ತುಂಬಿಸ್ಕೊಳ್ಳೋದು? ಇದ್ರಾಗೆ ಹೊಟ್ಟೆ ತುಂಬಿಸ್ಕೊಳ್ಬೇಕಲ್ಲ. ನಡಿ ನಡಿ, ಏನಾರು ಮಾಡವ, ಏನಾರು ಮಾಡವ ನಡಿ. ಏನೋ ಮಾಡು. ಊಟ ಆಯ್ತಾ? ಕಾಣೋದಿಲ್ವಾ ಬೋರ್ಡು? ಫುಲ್ಲೂಟ ಎಷ್ಟು? 2 ರೂಪಾಯಿ. 2 ರೂಪಾಯಾ? ಕೊಡಿ. 4 ಟಿಕೆಟ್ಗೆ 8 ರೂಪಾಯಿ. ಊಟ ಮಾಡೋದು ನಾನು ಒಬ್ನೇ, ಅವ್ರದೆಲ್ಲ ಊಟ ಆಗೈತೆ, ಸುಮ್ನೆ ಜೊತೆಲಿ ಮಾತಾಡಕ್ ಬಂದವ್ರೆ. ಅದಕ್ಕೂ ಟಿಕೆಟ್ ತಗೋಬೇಕ್ರಾ? ಬೇಡಪ್ಪ, ಕೂತ್ಕೊಳ್ಳಿ, ಹೋಗಿ. ಮಂಜುನಾದ ಒಂದು ಫುಲ್ ಊಟ. ಅನ್ನ, ಅನ್ನ ತಾಮರೋ. ಅನ್ನ ಇಲ್ಲ. ಅನ್ನ ಇಲ್ಲ ಯಜಮಾನ, ಭಯೋ ಇಲ್ಲಿ ಸುಮ್ತಿರೋ. ಏನಯ್ಯ ಅನ್ನ ಇಲ್ಲ ತವನೆ, ಇದೇನೇ ಆ ಪುಲ್ಲೂಟ? ಇಲ್ಲಿ ನೋಡಿ, 3 ಸೇರಿ ಅಕ್ಕಿ ಅನ್ನ ಖಾಲಿ, ಇನ್ನು ಮಜ್ಜಿಗೆ ಬಂದಿಲ್ಲ ಆ ಸ್ವಾಮಿ. 2 ವರ್ಷ ಊಟ ಅನ್ನ ಹಾಕ್ಬಿಟ್ಟು 3 ಸೇರಿ ಅಕ್ಕಿ ಅನ್ನ ಅಂತ್ಯ? ಏನಯ್ಯ ಈಗೇನು ಅನ್ನ ಹಾಕ್ತಿರೋ? ಇಲ್ಲ ಹಾಕಿರೋಷ್ಟು ಅನ್ನಕ್ಕೆ ದುಡ್ಡು ಮುರ್ಕೊಂಡು ಬಾಕಿ ಕೊಡ್ತಿರೋ? ಸ್ವಾಮಿ ಕೊಡ್ತೀನಿ ಪಾಪ. ಅಯ್ಯ ಮಂಜುನಾಥ, ಇನ್ಮೇಲೆ ಫುಲ್ ಮಿಲ್ಸೇ ಇಲ್ಲ, ಪ್ಲೇಟ್ ಮಿಲ್ಸು ತಿರುಗಿಸು ಬೋದ್ನ. ಆಗ್ಲಿ ಸ್ವಾಮಿ. ಎಲ್ಲರಿಗೆ ತೋರಿಸು.